ಮಗ ಸಮಚಿತ್ ಲಂಕೇಶ್ ಅಭಿನಯದ ಗೌರಿ ಚಲನಚಿತ್ರ ಪ್ರಮೋಷನ್ಗಾಗಿ ಚಿತ್ರದ ನಟ ಇಂದ್ರಜಿತ್ ಲಂಕೇಶ್ ಅವರ ಮಗ ಇನ್ನು ನಾಯಕ ನಟಿ ಸಾನಿಯಾ ಯಾರ್ ಕೂಡ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರೆಸ್ ಟ್ರಸ್ಟ್ನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಸಾನಿಯಾ ಯಾರ್ ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ. ಚಿತ್ರದ ನಾಯಕ ನಟ ಸಮಚಿತ್ ಲಂಕೇಶ್ ಥಿಯೇಟರ್ ಸ್ಟಡೀಸ್ ಮಾಡಿದ್ದಾರೆ. ಇಬ್ಬರು ಕನ್ನಡ ಪ್ರತಿಭೆಗಳಾಗಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ, ಲೂಸ್ ಮಾದ ಯೋಗಿ, ನೀನಾಸಂ ಸುಧೀರ್, ಅಕುಲ್ ಬಾಲಾಜಿ, ಚಂದ್ರುಗೌಡ ಮೊದಲಾದ ಕಲಾವಿದರು ಅಭಿನಯಿಸಿದ್ದಾರೆ ಎಂದರು. ಮುಂದಿನ ತಿಂಗಳು ಸಿನಿಮಾ ಬಿಡುಗಡೆಯಾಗಲಿದೆ. ಅಕ್ಕ ಗೌರಿಯ ನೆನಪಿಗಾಗಿ ಸಿನಿಮಾಕ್ಕೆ ಅದೇ ಹೆಸರನ್ನ ಇಡಲಾಗಿದೆ. ಗೌರಿಯ ನೆನಪಿಗಾಗಿ ಆರಂಭಿಸಲಾಗಿದೆ ವಿನಃ ಇದು ಗೌರಿ ಸಿದ್ಧಾಂತದ ಸಿನಿಮಾ ಅಲ್ಲ, ಕನ್ನಡಕ್ಕೆ ಸೀಮಿತವಾಗಿದೆ. ಉತ್ತರ ಭಾರತದಲ್ಲಿ ಬಿಡುಗಡೆ ಮಾಡಲು ಯುವಕರ ಮೇಲೆ ಒತ್ತಡ ಹಾಕಬಾರದು ಎಂಬ ಕಾರಣಕ್ಕೆ ಕನ್ನಡಕ್ಕೆ ಸೀಮಿತ ಬಿಡಲಾಗಿದೆ ಎಂದರು. ಗೌರಿ ಸಿನಿಮಾ ನನ್ನ ತುಂಬ ಹತ್ತಿರದ, ತುಂಬ ಕಷ್ಟಪಟ್ಟು ನನ್ನ ಸಿನಿಮಾ ಕೆರಿಯರಲ್ಲೇ ಅತ್ಯುತ್ತಮ ಚಿತ್ರ ಅಂತ ನಾನು ವೈಯಕ್ತಿಕವಾಗಿ ಹೇಳ್ಬೋದು. ಯಾಕೆಂತಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಎಲ್ಲ, ಇಡೀ ತಂಡ, ಒಂದು ಯುವಕರು ಎಲ್ಲ ಸೇರಿ, ಹಲವಾರು ಅನುಭವಿ ಖಿಲಾಡಿಗಳ ಜೊತೆ ಅವರೂ ಸೇರಿ, ಪ್ರತಿಭಾವಂತರು ಸೇರಿ ಮಾಡುವಂಥ ಈ ಸಿನಿಮಾ ಒಂದು ದೊಡ್ಡ ಬಜೆಟ್ಟಿನ ಒಂದು ಸಿನಿಮಾ. ಯಾಕೆ ಅಂತಂದರೆ ಕರ್ನಾಟಕದಲ್ಲೇ ಒಂದು ದೊಡ್ಡ ಮಟ್ಟದ ಒಂದು ತಾಂತ್ರಿಕ ವರ್ಗ ಇದೆ. ಅದು ಕೆ ಎಂ ಪ್ರಕಾಶ್ ಅಂತ ನಂಬರ್ ಒನ್ ಎಡಿಟರ್ ಇರ್ಬೋದು, ಕೃಷ್ಣಕುಮಾರ್ ಅವರ 100ನೇ ಸಿನಿಮಾ ಇರ್ಬೋದು, ಒಂದು ಯುವ ಪ್ರತಿಭೆ ಎ ಜೆ ಶೆಟ್ಟಿ ಇರ್ಬೋದು, ಹಿಂದಿಯಲ್ಲಿ ಈಗಾಗಲೇ ಮಿಂಚಿ ಬಂದಿರೋಂಥ ನಾನು ಪರಿಚಯಿಸಿದ ರವಿ ವರ್ಮಾ ಇರ್ಬೋದು, ಫೈಟ್ ಮಾಸ್ಟ್ರು, ಅದರಲ್ಲಿ ಡಿಫ್ರೆಂಟ್ ಡ್ಯಾನಿ ಇರ್ಬೋದು, ಮತ್ತು 5 ಸಂಗೀತ ನಿರ್ದೇಶಕರು ಇರ್ಬೋದು, ಅದರಲ್ಲಿ ಜೆಸ್ಸಿ ಗಿಫ್ಟ್, ಚಂದನ್ ಶೆಟ್ಟಿ, ಮತ್ತು ಒಂದು ಹೊಸ ಪ್ರತಿಭೆ ಈಗಾಗಲೇ ಹಾಡುಗಾರನಾಗಿ ಹೆಸರು ಮಾಡಿದ ಅನಿರುದ್ಧ ಶಾಸ್ತ್ರಿ ಅಂತ ಅವರು ಪಾದಾರ್ಪಣೆ ಮಾಡ್ತಾರೆ ಸಂಗೀತಕ್ಕೆ, ಮತ್ತು ಉತ್ತರ ಕರ್ನಾಟಕದ ಶಿವು ಬರಗಿ ಅಂತ ಅವರು ಸಂಗೀತ ನಿರ್ದೇಶಕರಾಗಿ ಒಂದು ಅದ್ಭುತವಾದ ಹಾಡನ್ನು ನೀಡಿದ್ದಾರೆ, ಮತ್ತು ಮ್ಯಾಥ್ಯೂ ಮನು ಅಂತ ಇನ್ನೊಬ್ಬರು. ಸೊ 5 ಸಂಗೀತ ನಿರ್ದೇಶಕರು, ಯುವಕರು, ಪ್ರತಿಭಾವಂತರು, ಅನುಭವಿ ಖಿಲಾಡಿಗಳಿದ್ದಾರೆ ಇದರಲ್ಲಿ. ಆಮೇಲೆ ಹೆಸರಾಂತ ಸಾಹಿತಿಗಳಿದ್ದಾರೆ, ನಾಗೇಂದ್ರ ಪ್ರಸಾದ್ ಇರ್ಬೋದು, ಕೆ ಕಲ್ಯಾಣ್ ಇರ್ಬೋದು, ಕವಿರಾಜ್ ಇರ್ಬೋದು, ವರದರಾಜ್ ಅಂತ RR, ಮತ್ತು ಬಾಹುಬಲಿ ಬರೆದವರು, ಇವರೆಲ್ಲ ದೊಡ್ಡ ತಂತ್ರಜ್ಞರು. ಅವ್ರ ಜೊತೆಗೆ ನಾನು ನಿರ್ದೇಶನ ಮಾಡ್ತಾಯಿನಿ, ಮತ್ತು ಇಲ್ಲಿ ನನ್ನ ಎಡಬಲ ಕೂತಿರೋಂಥ ಅದ್ಭುತವಾದ ಯುವ ಪ್ರತಿಭೆಗಳು ಈಗಾಗಲೇ ಒಂದು ಕಿರು ನಟರಾಗಿ ಹೆಸರು ಮಾಡಿದ್ದಾರೆ. ಸಾನಿಯಾ ಅಯ್ಯರು ಕಿರುತೆರೆ ನಟಿಯಾಗಿ ಮತ್ತು ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಒಂದು ರಾಜ್ಯ ಪ್ರಶಸ್ತಿ ಆಗಲೇ ಪಡೆದಿದ್ದಾರೆ, ಮತ್ತು ಸಮರ್ಜಿತ್ ನನ್ನ ಮಗ ಈಗಾಗಲೇ ಹಲವಾರು ಜಾಹೀರಾತುಗಳಲ್ಲಿ ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡಿ ಮತ್ತು ಆ್ಯಕ್ಟಿಂಗಲ್ಲೇ ಒಂದು ಡಿಗ್ರಿ ಪಡೆದು ಥಿಯೇಟರ್ ಸ್ಟಡೀಸ್, ಮತ್ತು ನ್ಯೂಯಾರ್ಕ್ಗೆ ಹೋಗಿ ಅಲ್ಲಿ ತರಬೇತಿ ಪಡೆದು ಸಾಕಷ್ಟು ಶ್ರಮ ಪಟ್ಟಿದ್ದಾನೆ. ಆ್ಯಕ್ಷನ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಮತ್ತು ಎಲ್ಲ ವಿಭಾಗದಲ್ಲೂ ಒಂದು ತಯಾರಿ ತೊಗೊಂಡು ಬಂದಿದ್ದಾನೆ. ಇಬ್ಬರು ದೊಡ್ಡ ಕನಸು ಕಾಣ್ತಾ ಇವತ್ತು ಪಾದಾರ್ಪಣೆ ಮಾಡ್ತಾರೆ ಕನ್ನಡ ಪ್ರತಿಭೆಗಳು. ಅದರ ಜೊತೆಗೆ ಒಂದು ದೊಡ್ಡ ತಾರಾಂಗಣ ಇರೋಂಥ ಸಿನಿಮಾ, ಇಲ್ಲಿ ಪ್ರಿಯಾಂಕಾ ಉಪೇಂದ್ರ ಇದ್ದಾರೆ, ಮತ್ತು ಸಂಜನಾ ಆನಂದ್ ಅಂತ ಇನ್ನೊಬ್ಬ ನಟಿ ಇದ್ದಾರೆ, ಯೋಗಿ ಲೂಸ್ ಮಾದ ಯೋಗಿ ಇದ್ದಾರೆ, ಅಕುಲ್ ಬಾಲಾಜಿ ಇದ್ದಾರೆ, ಮತ್ತು ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಇದ್ದಾರೆ, KGF ಖ್ಯಾತಿಯ ಸಂಪತ್ ಮೈತ್ರಿಯ ಇದ್ದಾರೆ, ಸಿ ಕೈಚಂದ್ರು ಇದ್ದಾರೆ, ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ಅಕುಲ್ ಬಾಲಾಜಿ ಇದ್ದಾರೆ, ವಸುಂಧರಾ ದಾಸ್ ಇದ್ದಾರೆ, ಹಲವಾರು ಜನ. ನನಗೇನೆ ಹಲವಾರು ಬಾರಿ ಮರೆತೋಗುತ್ತೆ, ಚಂದ್ರುಗೌಡ ಅವರಿದ್ದಾರೆ, ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿ ಈಗಾಗಲೇ ತೆಲುಗುನಲ್ಲಿ ಕನ್ನಡದಲ್ಲಿ ಖಳನಾಯಕನಾಗಿ ಆ್ಯಕ್ಟ್ ಮಾಡ್ತಾರಂಥ ಚಂದ್ರುಗೌಡ. ಸೊ ಈ ಥರ ದೊಡ್ಡ ನಟರು ನಟಿಯರು ಇರೋಂಥ ಸಿನಿಮಾ ಇದು. ರಾಜೀವ್ ಪಿಳ್ಳೆ ಮಲಯಾಳಂ ಈಗಾಗಲೇ 75 ಸಿನಿಮಾ ಮಾಡಿ ಇಲ್ಲಿ ಕನ್ನಡದಲ್ಲೂ ಇವತ್ತು ಗೌರಿ ಸಿನಿಮಾದ ಮೂಲಕ ಮಾಡ್ತಾಯಿದ್ದಾರೆ. ಸೊ ಹಲವಾರು ಜನ, ಎಸ್ತರ್ ನೊರಾನಾ ಇದ್ದಾರೆ, ಒಂದು 70ರಿಂದ 70 ದೊಡ್ಡ ಒಂದು ತಾರಾಂಗಣ ಇರೋಂಥ ಸಿನಿಮಾ, ದೊಡ್ಡ ಬಜೆಟ್ಟಿನ ಸಿನಿಮಾ ಇದೆಲ್ಲ. ಇದನ್ನು ನಮ್ಮ ಬೆಂಗಳೂರು ಪತ್ರಕರ್ತರಿಗೆ, ನನ್ನ ಮಿತ್ರರಿಗೆ ತೋರಿಸಿದ್ದೆ, ನಿಮಗೆ ಇವತ್ತು ಇದು ತೋರಿಸಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡಿದ್ದೀವಿ, ಮತ್ತು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಮುಂದಿನ ತಿಂಗಳು ರಿಲೀಸ್ ಮಾಡಬೇಕು ಅಂತ ಇದ್ದೀವಿ ರಾಜ್ಯಾದ್ಯಂತ, ಮತ್ತು ಒಂದು ಕನ್ನಡದಲ್ಲಿ ಅಷ್ಟೇ ಮಾಡ್ತಾಯಿರೋದು, ಕನ್ನಡಿಗರಿಂದ, ಕನ್ನಡಿಗರಿಗೋಸ್ಕರ, ಕನ್ನಡಿಗಾಗಿ ಆ ಥರ ಒಂದು ಸಿನಿಮಾ ಗೌರಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಗೌರಿ ಟೈಟ್ಲ್ ಇಟ್ಟಿರೋದು ನನ್ನ ಒಂದು ಹೆಮ್ಮೆಯ ಪ್ರೀತಿಯ ಅಕ್ಕನ ಒಂದು ನೆನಪಿಗೋಸ್ಕರ ಇಟ್ಟಿರೋಂಥ ಒಂದು
ಗೌರಿಯ ಶೀರ್ಷಿಕೆಯಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ. ಮತ್ತು ನಿಮ್ಮ ಪ್ರಶ್ನೆಗಳು ಕೇಳ್ಬೋದು, ಮತ್ತು ಇಷ್ಟು ಈಗ ನೆನಪಾಗ್ತಾ ಇರೋಂಥ ಒಂದು ಅಂಶಗಳು ಸಿನಿಮಾ ಬಗ್ಗೆ. ತುಂಬ ಧನ್ಯವಾದಗಳು ನೀವೆಲ್ಲ ಬಂದಿದ್ದಕ್ಕೆ, ಮತ್ತು ಸಿನಿಮಾ ನಿಮ್ಮ ಒಂದು ಬೆಂಬಲ ಇರಲಿ. ಯಾಕೆ ಅಂತಂದರೆ ಯುವ ಪ್ರತಿಭೆಗಳು, ಹಲವಾರು ಜನ ಯುವ ಪ್ರತಿಭೆಗಳಿದ್ದಾರೆ ಇವರಿಬ್ಬರ ಜೊತೆಗೆ, ಅವರೆಲ್ಲ ಪಾದಾರ್ಪಣೆ ಮಾಡ್ತಾರೆ, ಅವರೆಲ್ಲ ಒಂದು ಕನಸುಗಳನ್ನ ಕಟ್ಕೊಂಡು ಸಿನಿಮಾಗೆ ಬರ್ತಾರೆ. ಹೊಸ ಪ್ರತಿಭೆಗಳು ಬರಬೇಕು ಕನ್ನಡ ಇಂಡಸ್ಟ್ರಿಗೆ, ಒಂದು ಯಾವಾಗಲೂ ಹೊಸ ನೀರು ಹರಿತಾ ಇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.